ನಮಸ್ತೆ ಸ್ನೇಹಿತರೆ ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯಿತಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥವ್ರು ಇದು ಒಟ್ಟು ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳಾಗಿದೆ ಹತ್ತನೇ ತರಗತಿಯನ್ನು ಮುಗಿಸಿರ್ತಕ್ಕಂಥವರೆಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇದು ಜಿಲ್ಲಾ ಪಂಚಾಯಿತಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಮತ್ತು ಹಾಸನ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಒಂದು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ ಸೊ ಇದರ ನೋಟಿಫಿಕೇಶನ್ ನಾವು ನೋಡೋದಾದ್ರೆ ದಿನಾಂಕ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೊರಡಿಸಿರತಕ್ಕಂಥದ್ದು ಕೇಂದ್ರ ಪುರಸ್ಕೃತ ಯೋಜನೆಯಡಿ ಗುತ್ತಿಗೆ ನೇಮಕಾತಿ ಅಧಿಸೂಚನೆ ಆಗಿರುತ್ತೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ರಿಕ್ರೂಟ್ಮೆಂಟ್ ಅನ್ನ ಮಾಡಿಕೊಳ್ಳಲಾಗುತ್ತೆ ಸೊ ಒಂದು ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ ಕೆಲವೊಂದು ನೇಮಕಾತಿ ಅವಶ್ಯಕತೆ ಇರೋದ್ರಿಂದ ಆಯುಷ್ ಆಸ್ಪತ್ರೆಗಳಲ್ಲಿ ತಾತ್ಕಾಲಿಕವಾಗಿ ವಿವಿಧ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಹುದ್ದೆಗಳ ವಿವರವನ್ನು ನೋಡೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಮಲ್ಟಿಪರ್ಪಸ್ ವರ್ಕರ್ ಅಂತೇಳಿ ಸೊ ಅದು ಸಕಲೇಶ್ಪುರದಲ್ಲಿ ಇರತಕ್ಕಂತದ್ದು ಹುದ್ದೆಗಳ ಸಂಖ್ಯೆ ನಾವು ನೋಡೋದಾದ್ರೆ ಒಂದು ಹುದ್ದೆಗಳ ಸಂಖ್ಯೆ ಇದೆ ಮಲ್ಟಿಪರ್ಪಸ್ ಇದು ಪರಿಶಿಷ್ಟ ಪಂಗಡಕ್ಕಿದೆ ಹತ್ತು ಸಾವಿರದ ಮುನ್ನೂರು ಇದರ ಒಂದು ವೇತನ ಕನಿಷ್ಠ ವಿದ್ಯಾರ್ಥಿ ಹತ್ತನೇ ತರಗತಿಯಾಗಿದೆ ಇನ್ನು ಅಟೆಂಡೆಂಟ್ ಅದು ಸ್ತ್ರೀ ರೋಗ ಅಟೆಂಡೆಂಟ್ ಮೂರು ಪೋಸ್ಟ್ ಇದೆ ಅದು ವಳನಸ್ಪುರ ಒಳನರಸಪುರ ಅರಕಲ್ಗೂಡ್ ಸಕಲೇಶ್ಪುರದಲ್ಲಿ ಸೊ ಅದು ಕೆಟಗಿರಿ ನೋಡಬಹುದು ಇದಕ್ಕೆ ಹನ್ನೊಂದು ಸಾವಿರದ ಮುನ್ನೂರ ಐವತ್ತ ಆರು ರೂಪಾಯಿ ಇದೆ ಇನ್ನು ಕನಿಷ್ಠ ವಿದ್ಯಾರ್ಥಿ ಹತ್ತನೇ ತರಗತಿ ಆಗಿರಬೇಕು ಇನ್ನು ಆಯುಷ್ ಆಸ್ಪತ್ರೆಗಳಲ್ಲಿ ಅನುಭವ ಇರಬೇಕು ಕಾರ್ಯಕರ್ತರು ನಿರ್ವಹಿಸಿದ್ದಂತಂದು ಇನ್ನು ಕ್ಷಾರ ಸೂತ್ರ ಅಟೆಂಡೆಂಟ್ ಹೇಳಿ ಎರಡು ಪೋಸ್ಟ್ ಇದೆ ಹನ್ನೆಂದ ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಇದಕ್ಕೆ ವೇತನ ಕೊಡಲಾಗುತ್ತೆ ಕನಿಷ್ಠ ಹತ್ತನೇ ತರಗತಿ ಮತ್ತು ಅನುಭವ ನೆಕ್ಸ್ಟ್ ಮಸಾಜ್ ಅಂತ ಹೇಳಿ ಸಕಲೇಶ್ಪುರದಲ್ಲಿ ಎರಡು ಪೋಸ್ಟ್ ಇದೆ ಇದಕ್ಕೆ ಎರಡು ಕೂಡ ಮಹಿಳೆ ಇದೆ ಹನ್ನೊಂದು ಸಾವಿರದ ಮುನ್ನೂರ ಐವತ್ತಾರು ಇದಕ್ಕೆ ವೇತನ ಇದಕ್ಕೆ ಏಳನೇ ತರಗತಿ ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ ಜೊತೆಗೆ ಮಸಾಜ್ ಆಗಿ ಕರ್ತವ್ಯ ನಿರ್ವಹಿಸಿರುವಂತಹ ಒಂದು ಅನುಭವ ಬಂದಿರಬೇಕು ಇನ್ನು ಆಯುಷ್ ಔಷಧಿ ವಿತಾರಕರು ಒಟ್ಟು ಇರತಕ್ಕಂತಹ ಹುದ್ದೆಗಳ ಸಂಖ್ಯೆ ನಾಲ್ಕು ಇದೆ ಸೊ ಹನ್ನೆಂದ ಹದಿನೈದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಇದಕ್ಕೆ ವೇತನ ಇದಕ್ಕೆ ಹತ್ತನೇ ತರಗತಿ ಮತ್ತು ಔಷಧ ವಿಜ್ಞಾನದಲ್ಲಿ ಡಿಪ್ಲೊಮೊ ತರಬೇತಿಯನ್ನು ಪಡೆದಿರಬೇಕು ಮುಂದಿನ ಪೋಸ್ಟ್ ನೇಮು ತಜ್ಞ ವೈದ್ಯರು ಅಂತ ಹೇಳಿ ಸಕಲೇಶ್ಪುರದಲ್ಲಿ ಇದೆ ಇದು ಮಹಿಳೆಗೆ ಮೂವತ್ತೈದು ಸಾವಿರ ರೂಪಾಯಿ ಪ್ಲಸ್ ಐದು ಸಾವಿರ ರೂಪಾಯಿ ಭತ್ತೆಯನ್ನು ಕೊಡಲಾಗುತ್ತೆ ಇದರಲ್ಲಿ ಪಿ ಜಿ ಡಿಗ್ರಿ ಇನ್ ನ್ಯಾಚುರಾಪತಿ ಅಂಡ್ ಯೋಗ ಸೈನ್ಸ್ ಅನ್ನ ಮಾಡಿದವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ತಜ್ಞ ವೈದ್ಯರು ಇನ್ನು ಯುನಾನಿಯಲ್ಲಿ ಇದಕ್ಕೆ ಎರಡು ಪೋಸ್ಟ್ ಇದೆ ಸೊ ಇದಕ್ಕೆ ಮೂವತ್ತೈದು ಸಾವಿರ ಪ್ಲಸ್ ಐದು ಸಾವಿರ ಇದೆ ಪಿ ಜಿ ಡಿಗ್ರಿ ಇನ್ ಯುನಾನಿ ಮೆಡಿಶನ್ ಮುಗಿಸಿರ್ತಕ್ಕಂಥವ್ರು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಅಂತಿಮವಾಗಿ ತಜ್ಞ ವೈದ್ಯರು ಆಯುರ್ವೇದದಲ್ಲಿ ಎರಡು ಪೋಸ್ಟ್ ಇದೆ ಮೂವತ್ತೈದು ಸಾವಿರ ಪ್ಲಸ್ ಐದು ಸಾವಿರ ಬತ್ತೆ ಇದೆ ಇದಕ್ಕೆ ಎಂಎಸ್ ಇನ್ ಶಲ್ಯತಂತ್ರ ಅಥವಾ ಎಂ ಡಿ ಇನ್ ಪಂಚಕರ್ಮ ಆರ್ ಕಾಯ್ ಅಂತೇಳಿ ಇದನ್ನ ಮುಗಿಸಿರ್ಬೇಕಾಗುತ್ತೆ ಇನ್ನು ವಯೋಮಿತಿಯನ್ನ ನೋಡೋದಾದ್ರೆ ಸ್ನೇಹಿತರೆ ಹದಿನೆಂಟು ವರ್ಷ ಪೂರ್ಣಗೊಂಡಿರಬೇಕು ಗರಿಷ್ಠ ವಯೋಮಿತಿ ವರಿಷ್ಠ ಜಾತಿ ಪಂಗಡದವರಿಗೆ ನಲವತ್ತು ವರ್ಷ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಕೆಟಗರಿ ಕೆಟಗಿರಿ ಮೂವತ್ತೆಂಟು ವರ್ಷ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಾಗಿದ್ರೆ ಮೂವತ್ತೈದು ಐದು ಅರ್ಜಿಯನ್ನ ಹಾಕಬಹುದು ಅರ್ಜಿಯನ್ನ ಸಲ್ಲಿಸುವಂತಹ ದಿನಾಂಕಗಳು ನೋಡಿದ್ರೆ ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಅರ್ಜಿಯನ್ನು ಆಫ್ಲೈನ್ ಮುಖಾಂತರವಾಗಿ ಸಲ್ಲಿಸಬೇಕಾಗುತ್ತೆ ಇದ ಈ ಒಂದು ಅರ್ಜಿ ಫಾರ್ಮ್ ಇದೆ ಈ ಅರ್ಜಿ ಫಾರ್ಮ್ ಅನ್ನ ಫಿಲ್ ಮಾಡಿ ಅದನ್ನ ನಿಗದಿತ ಅಡ್ರೆಸ್ಗೆ ಸೆಂಡ್ ಮಾಡಬೇಕು ಸೊ ಆ ಒಂದು ಅಡ್ರೆಸ್ ಯಾವುದು ಅಂತಾನೂ ಕೂಡ ಹೇಳ್ತೀನಿ ಇಲ್ಲಿರ್ತಕ್ಕಂಥ ಪರಿಶೀಲನಾ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಇದನ್ನು ಕೂಡ ಚೆಕ್ ಲಿಸ್ಟ್ ಅನ್ನು ಕೂಡ ತುಂಬಿ ಕಳಿಸ್ಕೊಡ್ಬೇಕಾಗುತ್ತೆ ಅಡ್ರೆಸ್ ಅಡ್ರೆಸ್ ನಾವು ನೋಡೋದಾದ್ರೆ ಯಾವ ಗೆ ಕಳಿಸ್ಬೇಕು ಜಿಲ್ಲಾ ಪಂಚಾಯತ್ ಹಾಸನ್ ಆಯುಷ್ ಇಲಾಖೆ ಜಿಲ್ಲಾ ಆಯುಷ್ ಅಧಿಕಾರಿಗಳು ಕಚೇರಿ ಹೊಸ್ ಲೈನ್ ರೋಡ್ ಹಾಸನ್ ಫೈವ್ ಸೆವೆನ್ ತ್ರೀ ಟೂ ಜೀರೋ ಒನ್ ಇಲ್ಲಿಗೆ ನೀವು ಅರ್ಜಿಯನ್ನ ಸೆಂಡ್ ಮಾಡಬೇಕು ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಇದ್ದೀರಿ ಅವರು ಈ ಕೂಡಲೇ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಅದರ ಅಭ್ಯರ್ಥಿಗಳಾಗಿರಬೇಕು ಈ ಒಂದು ಮಾಹಿತಿಯನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಶನ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು